ಕನ್ನಡ ವಾಹಿನಿ ವೀಕ್ಷಕರೆಲ್ಲರಿಗೂ ನಿಮ್ಮ ಜ್ಯೋತಿ ಇಲ್ಲೂರ್ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಮಾಸ್ಟರ್ಸ್, ನಮ್ಮ ಅಚ್ಚುಮೆಚ್ಚಿನ ಕೃಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮತ್ತು ಸ್ವರ್ಣಮಾಲ ಪತ್ರಿಜಿ ಮೇಡಮ್ ಅವರಿಗೆ ನನ್ನ ಪಾದಾಭಿವಂದನೆಗಳು ತಿಳಿಸುತ್ತಾ ಈ ಒಂದು ಸ್ವಾಧ್ಯಾಯ ಯೋಗದಲ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಾಸ್ಟರ್ಸ್, ಈ ಒಂದು ಕ್ರಮದಲ್ಲಿ ನಾವು ಹಿಂದಿನ ಭಾಗದಲ್ಲಿ ಸಂಚಿಕೆಗಳಲ್ಲಿ ಆಚಾರಗಳ ಅಂತರಾರ್ಥ ಅನ್ನುವ ಪುಸ್ತಕದ ಜ್ಞಾನವನ್ನು ಪಡಿತಾ ಇದ್ವಿ. ಆ ಒಂದು ಕ್ರಮದಲ್ಲಿ ಈ ದಿನ ನಾವು ಚೂಡಾಕರ್ಣ ಸಂಸ್ಕಾರ ಮತ್ತು ಕರ್ಣವೇದ ಸಂಸ್ಕಾರದ ಬಗ್ಗೆ ತಿಳಿಯೋಣ. ಮಾಸ್ಟರ್ಸ್, ಈ ಒಂದು ಷೋಡಶ ಸಂಸ್ಕಾರಗಳಲ್ಲಿ ಈ ಒಂದು 8ನೇ ಸಂಸ್ಕಾರ 9ನೇ ಸಂಸ್ಕಾರದ ಬಗ್ಗೆ ಈ ದಿನ ತಿಳಿಯೋಣ. ಈ ಒಂದು ಹಿಂದಿನ ಸಂಚಿಕೆಯಲ್ಲಿ ನಾವು ಅನ್ನಪ್ರಾಶನ ಸಂಸ್ಕಾರದ ಬಗ್ಗೆ ತಿಳಿದುಕೊಂಡಿದ್ವಿ. ಅನ್ನಪ್ರಾಸ ಸಂಸ್ಕಾರದಲ್ಲಿ ಮತ್ತು ತಂದೆ ತಾಯಿಯರಿಗೆ ಜಾಸ್ತಿ ಜ್ಞಾನವನ್ನು ತಿಳಿಬೇಕಾಗುವ ಅವಶ್ಯಕತೆ ಇದೆ. ಆ ಒಂದು ಎಂತ ಆಹಾರವನ್ನು ತಾಮಸಿಕ ಆಹಾರ, ರಾಜಸಿಕ ಮತ್ತು ಸಾತ್ವಿಕ ಆಹಾರದ ಬಗ್ಗೆ ತಿಳಿದುಕೊಂಡು ಅಂತ ಎಂತ ಆಹಾರವನ್ನು ನಾವು ಮಕ್ಕಳಿಗೆ ಸಣ್ಣ ಹುಡುಗಿದ್ದಾಗಿಂದನೇ ಅಭ್ಯಾಸ ಮಾಡಿದ್ರೆ ಅವರ ಒಂದು ಶರೀರದ ಆರೋಗ್ಯ ಆಗ್ಲಿ, ಮಾನಸಿಕ ಆರೋಗ್ಯ ಆಗ್ಲಿ ಎಷ್ಟು ಸರಿಯಾಗಿರುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ವಿ. ಸರಿ, ಈ ದಿನ ನಾವು ಚೂಡಾಕರ್ಣ ಸಂಸ್ಕಾರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಚೂಡಾಕರ್ಣ ಸಂಸ್ಕಾರ, ಇದನ್ನೇ ನಾವು ಹುಟ್ಟು ಕೂದಲ ತೆಗೆಯೋದು ಅಥವಾ ಕೇಶ ಛೇದನ ಅಥವಾ ಕೇಶ ಖಂಡನ ಅಂತ ಕರೆಯುತ್ತೇವೆ ಅಂತ ಹೇಳ್ತಾರೆ. ಇದು ಯಾವ ಸಮಯದಲ್ಲಿ ಮಾಡ್ಬೇಕು ಮಕ್ಕಳಿಗೆ ಅಂದ್ರೆ ಒಂದನೇ ವರ್ಷ ಅಥವಾ ಮೂರನೇ ವರ್ಷದಲ್ಲಿ ಇದು ಮಾಡತಕ್ಕಂಥದ್ದು. ಇದು ಈ ಚೂಡಾಕರ್ಣ ಸಂಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದು ಈ ಕೇವಲ ಮಕ್ಕಳಿಗೆ ಅಲ್ಲ, ಈ ದೊಡ್ಡವರಿಗೆ ಕೂಡ ಇದರಿಂದ ಬಹಳ ಒಳ್ಳೇದಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕೇಶ ಛೇದನದಿಂದ, ಈ ಕೇಶ ಛೇದನದ ಅರ್ಥ ಏನು ಅಂತಂದ್ರೆ ಈ ಮೆದಳನ್ನು ಕಾಪಾಡುವುದರಲ್ಲಿ ಶ್ರದ್ಧೆ ವಹಿಸುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇದರ ಅರ್ಥ ಮೆದಳನ್ನು ಕಾಪಾಡುವುದರಲ್ಲಿ ಶ್ರದ್ಧೆ ವಹಿಸುವುದೇ ಚೂಡಾಕರಣ ಸಂಸ್ಕಾರ ಅಥವಾ ಕೇಶಛೇದನೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅದು ಅಂತಂದ್ರೆ, ಮೆದಳು ಅಂದ್ರೆ ಏನು ಮಾಸ್ಟರ್ಸ್? ಮೆದಳು ಅಂದ್ರೆ ಮನಸ್ಸು. ಮೆದಳು ಅಂದ್ರೆ ಇದು ಬಾಹ್ಯವಾಗಿ ಈ ಸ್ಟ್ರಕ್ಚರ್ ಮೆದಳು ಕಾಣಿಸುತ್ತೆ, ಆದ್ರೆ ಅದಕ್ಕೆ ಮೂಲವಾದದ್ದು ಏನು? ಮನಸ್ಸು. ಆ ಮನಸ್ಸನ್ನು ನಾವು ಮನಸ್ಸಿನ ಬಗ್ಗೆ ಶ್ರದ್ಧೆ ವಹಿಸುವುದು ಆ ಇಂಡಿಕೇಶನ್ ಅನ್ನು ಚೂಡಾಕರ್ಣ ಸಂಸ್ಕಾರ ಕೊಡ್ತಾ ಇದೆ. ಅಂದ್ರೆ ಇಲ್ಲಿ ಏನು, ಆ ಒಂದು ಕೂದಲನ್ನು ಪೂರ್ತಿಯಾಗಿ ತೆಗೆದು ಬಿಡ್ತಾರೆ. ತಲೆಯ ಮೇಲೆ ಏನಿರುತ್ತೆ ಅಂದ್ರೆ ಆ ತಲೆಯ ಮೇಲಿನ ಭಾಗವನ್ನು ಬ್ರಹ್ಮನಾಡಿ ಅಥವಾ ಉಚ್ಚನಾಡಿ ಅಂತ ಕರೆಯುತ್ತಾರೆ. ಬ್ರಹ್ಮನಾಡಿ ಅಥವಾ ಉಚ್ಚನಾಡಿ, ಈ ಭಾಗವನ್ನು ಶುಭ್ರಗೊಳಿಸ್ಬೇಕು ಮತ್ತು ಬ್ರಹ್ಮಜ್ಞಾನ ಅನ್ನು ಪಡಿಬೇಕು ಅಂತಂದ್ರೆ ಈ ಸಂಸ್ಕಾರ ಅತಿ ಅವಶ್ಯಕವಾಗಿದೆ ಅಂತ ಹೇಳ್ತಾ ಇದೆ. ಅಂದ್ರೆ ಬ್ರಹ್ಮನಾಡಿಯನ್ನು, ಉಚ್ಚನಾಡಿಯನ್ನು ಶುಭ್ರಗೊಳಿಸಲು ಮತ್ತೆ ಬ್ರಹ್ಮಜ್ಞಾನವನ್ನು ಹೊಂದಲು ಈ ಒಂದು ಸಂಸ್ಕಾರ ಅತಿ ಅವಶ್ಯಕತೆ. ಈ ಮಕ್ಕಳು ಸಣ್ಣ ವಯಸ್ಸಿನಿಂದನೇ ಎಷ್ಟೋ ವಿಷಯಗಳು ಕಲಿತಾ ಇರ್ತಾರೆ. ಅಂದ್ರೆ ಅವ್ರ ಒಂದು ಕರ್ಮ ಅನ್ನೋದು ಅವಾಗಿಂದೇ ಸ್ಟಾರ್ಟ್ ಆಗುತ್ತೆ. ಈ ಎಂತ ಕೆಲಸ ಮಾಡಿದ್ರೆ ಅಂತ ಕರ್ಮ ಬರ್ತಲ್ಲ ಅಂತ ಒಂದು, ಅದು ಎಂತ ಕರ್ಮ ಆಗ್ಲಿ, ಕರ್ಮಗಳು ಮತ್ತು ಸ್ವಭಾವಗಳು ಎಲ್ಲ ಏರ್ಪಡುವುದು ಯಾವಾಗ ಅಂದ್ರೆ ಸಣ್ಣವರಿದ್ದಾಗಂದ್ರೆ ಒಂದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅವರ ಒಂದು ವ್ಯಕ್ತಿತ್ವ ಅನ್ನೋದು ಅಲ್ಲಿ ರೂಪಿಸ್ಕೊಳ್ತಾ ಇರುತ್ತೆ ಸಣ್ಣವರಿದ್ದಾಗಿದ್ರೆ. ಅದಕ್ಕಾಗಿ ಈ ಯೋಚನೆಗಳ ಬಗ್ಗೆ ಬಹಳ ಬಹಳ ಎಚ್ಚರವಾಗಿ ಇರಬೇಕು ಪ್ರತಿಯೊಂದು ಮನುಷ್ಯ. ಅದು ದೊಡ್ಡವರಾಗಿದ ಮೇಲೆ ಕಲಿಯೋದಲ್ಲ, ಸಣ್ಣವರಿದ್ದಾಗಂದೇ ಆ ಮಕ್ಕಳಿಗೆ ಎಂತ ಯೋಚನೆಗಳನ್ನು ಮಾಡ್ಬೇಕು, ಎಂತದ್ದು ಅಲ್ಲ, ಅನಾವಶ್ಯಕತೆ ಆಲೋಚನೆಯನ್ನು ಜಾಸ್ತಿ ಒಳಗಡೆ ನಾವು ತುಂಬಿಕೋಬಾರ್ದು ಅನ್ನುವ ವಿಷಯವನ್ನು ತಿಳಿಸಲೇ ಈ ಸಂಸ್ಕಾರವನ್ನು ಇಟ್ಟಿದ್ದಾರೆ. ಅದು ಹೇಗೆ ಅಂತಂದ್ರೆ, ಬೌದ್ಧ ಮತಸ್ಥರು ಅಥವಾ ನಮ್ಮ ಪೂರ್ವಜರು ಜಾಸ್ತಿ ಕಾಲ ಎಲ್ಲ ಈ ಒಂದು ಶಿರಸ್ಸಿನ ಮೇಲೆ ಈ ಕೇಶಗಳು ಬರಲಾರದೆ ನೋಡ್ಕೊಂತ ಇದ್ರೆ, ಅಂದ್ರೆ ಯಾವಾಗಿಂದ ಅವಾಗೂ ಕ್ಲೀನ್ ಮಾಡ್ತಾ ಕೇವಲ ಶಿಖವನ್ನು ಮಾತ್ರ ಇಟ್ಕೊಂಡು ಈ ತಲೆಯನ್ನು ಪೂರ್ತಿ ಬೋಳಾಗಿ ಇಡ್ತಾ ಇದ್ರಂತೆ. ಏಕೆ ಅಂತಂದ್ರೆ ಅದು ಒಂದು ಇಂಡಿಕೇಶನ್, ತಲೆ ಮೇಲೆ ಎಷ್ಟು ಕೂದಲ ಬಂದ್ರೆ ನಿನ್ನ ಮನಸ್ಸಿನಲ್ಲಿ ಕೂಡ ಅಷ್ಟು ಯೋಚನೆಗಳು
ಇರುತ್ತೆ, ಆ ಯೋಚನೆಗಳನ್ನು ನೀನು ಕಡಿಮೆ ಮಾಡ್ತಾ ಇರು ಅಂತ ಅವ್ರ ಇಂಡಿಕೇಶನ್ ಅಥವಾ ನೆನಪಿಸ್ತಾ ಇರ್ಬೇಕು. ಆ ಬೌದ್ಧ ಮತಸ್ಥರು ಪೂರ್ತಿಯಾಗಿ ಕೂದಲನ್ನು ತೆಗೆದ್ಬಿಡ್ತಿದ್ರು. ಏಕೆ ಅಂತಂದ್ರೆ ಆ ತಲೆಯಲ್ಲಿ ಜಾಸ್ತಿ ಯೋಚನೆಗಳು ನೀನು ಇಟ್ಕೋಬೇಡ, ಯಾವಾಗೂ ಆ ಒಂದು ಮನಸ್ಸನ್ನು ಶೂನ್ಯವಾಗಿ ಇಟ್ಟುಕೋ ಅಂತ ಆ ಒಂದು ನೆನಪು ಬರ್ಬೇಕು. ಯಾವಾಗೂ ಅದನ್ನ ನೋಡಿದ್ರೆ, ತಲೆಯನ್ನು ನೋಡಿದ್ರೆ ಓಕೆ ನನ್ನ ಮನಸ್ಸು ಶೂನ್ಯವಾಗಿರ್ಬೇಕು ಅಂತ ಅವರಿಗೆ ನೆನಪು ಬರ್ತಾ ಇರ್ಬೇಕು ಮಾಸ್ಟರ್ಸ್. ಆತರ ಅದು ಒಂದೇ ಅಲ್ಲ, ಇನ್ನೊಂದು ಏನು ಅಂತಂದ್ರೆ ಈ ಒಂದು ಕೇಶಗಳು ಮನುಷ್ಯನಿಗೆ ಎಷ್ಟೋ ಅಂದವನ್ನು ಕೊಡುತ್ತೆ. ಸ್ಪೆಷಲ್ ಆಗಿ ಈ ಹೆಣ್ಣು ಮಕ್ಕಳಿಗೆ ನೀವು ಜಾಸ್ತಿ ಒಂದು ಅಂದವನ್ನು ಕೊಡುವುದೇ ಕೇಶಗಳು. ಆದ್ರೆ ಸಣ್ಣ ವಯಸ್ಸಿಂದಲೇ ಆ ಅಂದದ ಮೇಲೆ, ಶರೀರದ ಲಾವಣ್ಯದ ಮೇಲೆ ಜಾಸ್ತಿ ಉತ್ಸುಕತೆ ಆಗ್ಲಿ, ಇಂಟ್ರೆಸ್ಟ್ ಆಗ್ಲಿ, ಆ ಒಂದು ಮೋಜನ್ನು ಅದು ಹೆಚ್ಚಿಸಲಾರದೆ ನಿಜವಾದ ಜೀವನದ ಕಡೆ, ನಿಜವಾದ ಭಾವಿ ಜೀವನದ ಕಡೆ, ಅದೇ ಅವಶ್ಯಕವಾದ ವಿಷಯಗಳ ಕಡೆ ಜಾಸ್ತಿ ಶ್ರದ್ಧೆ ವಹಿಸೋದನ್ನು ಕಲಿಸಬೇಕು. ಅಂತಂದ್ರೆ ಇವಾಗ ಏನಾಗುತ್ತೆ ಮಾಸ್ಟರ್ಸ್, ಈ ಅಂದದ ಕಡೆ ಅಂದ್ರೆ ಈ ಬಾಹ್ಯ ಪ್ರಪಂಚದಲ್ಲಿರುವ ಈ ಅಂದದ ಕಡೆ ಜಾಸ್ತಿ ಗಮನ ಹೋಗ್ಬಿಟ್ರೆ ಏನಾಗುತ್ತೆ, ಅವರು ಅಂತರಂಗದ ಬಗ್ಗೆ ಯೋಚಿಸುವುದು ಮರ್ತು ಬಿಡ್ತಾರೆ. ತನ್ನನ್ನು ತಾನು ಒಂದು ಮನುಷ್ಯ ಅರಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು, ತನ್ನ ಅಂತರಂಗಿಕ ಶಕ್ತಿಯನ್ನು ತಾನು ಅರಿತುಕೊಳ್ಳಬೇಕು, ತನ್ನ ಒಂದು ದೈವತ್ವವನ್ನು ತಾನು ತಿಳಿದುಕೊಳ್ಳಬೇಕು ಅಂತಂದ್ರೆ ಅಂತರ್ ಪ್ರಯಾಣ ಮಾಡ್ಬೇಕು ಅಂತಂದ್ರೆ ಬಾಹ್ಯ ವಿಷಯದ ಮೇಲೆ ದೃಷ್ಟಿ ಕಡಿಮೆ ಮಾಡಿ ಅಂತರಂಗದ ದೃಷ್ಟಿ ಮೇಲೆ ಜಾಸ್ತಿ ಅವರು ಪ್ರಸಾರವನ್ನು ಬೇಕು, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ಬೇಕು. ಇದೊಂದು ಅಡ್ಡಿ ಆಗ್ಬಾರ್ದು, ಈ ಸೌಂದರ್ಯ ಅನ್ನೋದು ಒಂದು ಅಡ್ಡಿ ಆಗ್ಬಾರ್ದು ಅಂತರಂಗಿಕ ಪ್ರಯಾಣಕ್ಕೆ ಅಂತೇಳಿ ಇದು ಒಂದು ಪದ್ಧತಿಯನ್ನು ಬೌದ್ಧರು ಅವರು ಆಚರಿಸ್ತಾ ಇರ್ತಾರಂತೆ. ಸೊ ಈ ಚೂಡಾಕರಣ ಸಂಸ್ಕಾರ, ಕೇಶಚ್ಛೇದನ ಸಂಸ್ಕಾರದ ಮೇನ್ ಏನು ಒಂದು ಸಂಕೇತ ಅವರು ಕೊಡ್ತಾ ಇದ್ದಾರೆ ಇದರಿಂದ ಅಂತಂದ್ರೆ, ಮನುಷ್ಯನಿಗೆ ಬಾಹ್ಯ ಸೌಂದರ್ಯಕ್ಕಿಂತಲೂ ಅಂತರ ಸೌಂದರ್ಯವೇ ಮುಖ್ಯ ಅಂತ ಹೇಳುವುದೇ ಈ ಸಂಸ್ಕಾರದ ಮುಖ್ಯ ಉದ್ದೇಶ ಮತ್ತು ಅರ್ಥ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಏನು ಅಂತಂದ್ರೆ ನಾವು ಪ್ರತಿಯೊಬ್ಬರು ತಮ್ಮನ್ನ ತಾವು ಅರ್ಥಕೊಳ್ಬೇಕು, ತಿಳಿಸ್ಕೊಳ್ಬೇಕು, ಆತ್ಮಾನಂದವನ್ನು ಪಡಿಬೇಕು, ತಮ್ಮ ಒಂದು ಅಂತರಂಗಿಕ ಶಕ್ತಿಯನ್ನು ನಾವು ತಿಳಿಬೇಕು ಅಂದ್ರೆ ಅಂತರ್ ಪ್ರಯಾಣ ಮಾಡ್ಬೇಕು ಅಂದ್ರೆ ಈ ಬಾಹ್ಯ ಜಗತ್ತಿನ ಈ ಎಲ್ಲಾ ಅಟ್ರಾಕ್ಷನ್ಸ್ಗೆ ನಾವು ಒಳಗಾಗಬಾರ್ದು ಅನ್ನುವ ಒಂದು ಸಂಕೇತವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಇದು ಚೂಡಾಕರಣ ಸಂಸ್ಕಾರದಿಂದ ನಾವು ತಿಳಿದುಕೊಳ್ಳುವ ಜ್ಞಾನ. ಮತ್ತೆ ನೆಕ್ಸ್ಟ್ ಬರೋದು ಯಾವ ಸಂಸ್ಕಾರ ಅಂದ್ರೆ ಕರ್ಣವೇದ ಸಂಸ್ಕಾರ. ಕರ್ಣವೇದ ಸಂಸ್ಕಾರ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಕಿವಿಯನ್ನು ಚುಚ್ಚಿಸುವುದು. ಈ ಒಂದು ಸಂಸ್ಕಾರ ಮಕ್ಕಳಿಗೆ 3ನೇ ವರ್ಷ ಅಥವಾ 5ನೇ ವರ್ಷದಲ್ಲಿ ಮಾಡತಕ್ಕಂಥದ್ದು. ಕೇವಲ ಕಿವಿಯಲ್ಲ, ಒಂದು ನಾಸಿಕೆಯನ್ನು ಕೂಡ ಚುಚ್ಚಿಸೋದು ಇದರಲ್ಲೇ ಬರುತ್ತೆ ಮಾಸ್ಟರ್ಸ್. ಕೇವಲ ಬಾಲಿಕರಿಗೆ ಅಲ್ಲ, ಬಾಲಕರಿಗೆ ಕೂಡ ಈ ಒಂದು ಸಂಸ್ಕಾರವನ್ನು ಇಟ್ಟಿದ್ದಾರೆ. ಏಕೆ ಅಂತಂದ್ರೆ ಈ ಕಿವಿ ಚುಚ್ಚಿಸೋದ್ರಿಂದ ಏನಾಗುತ್ತೆ, ಕಣ್ಣಿನ ದೃಷ್ಟಿ ಬಹಳ ಚೆನ್ನಾಗಿರುತ್ತದೆ ಅಂತ ನಮ್ಮ ಪೂರ್ವಜರು ಈ ಒಂದು ಸಂಸ್ಕಾರವನ್ನು ಪ್ರವೇಶ ಮಾಡಿಸಿದಾರಂತೆ. ಹಾಗೆ ಅಂತೇಳಿ ಡಾಕ್ಟರ್ಸ್ ಇದನ್ನ ಧ್ರುವೀಕರಿಸಿ ಎಸ್ ಇದರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ ಅಂತ ಡಾಕ್ಟರ್ಸ್ ಧ್ರುವೀಕರಿಸಿ ಹೇಳಿದ್ರಂತೆ. ಈ ಒಂದು ಕಿವಿನ ಚುಚ್ಚಿಸುವುದು, ಮೂಗನ್ ಚುಚ್ಚಿಸುವುದು ಸರಿಯಾಗುತ್ತೆ ಅಂತೇಳಿ. ಆದ್ರೆ ಕಿವಿ ಒಳಗಡೆ ಕಿವಿ ಹೊರಗಡೆ ಚುಚ್ಚಿಸ್ಕೋದು, ಮೂಗನ್ನು ಚುಚ್ಚಿಸಿಕೊಳ್ಳುವುದು ಇವೆಲ್ಲ ಇದರಲ್ಲಿ ಆಕ್ಯುಪಂಕ್ಚರ್ ವೈದ್ಯ ವಿಧಾನದಲ್ಲಿ ಬರುತ್ತೆ, ಅದರ ಭಾಗಗಳೇ ಅಂತ ಡಾಕ್ಟರ್ ಪ್ರಭಾ ಬೋರ್ವಾಂಕರ್ ಅವರು ಸ್ಪಷ್ಟಗೊಳಿಸಿದ್ದಾರಂತೆ. ಈ ಡಾಕ್ಟರ್ ಪ್ರಭಾ ಬೋರ್ವಾಂಕರ್ ಅವರು 87 ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ 29 ಮತ್ತು 30ನೇ ತಾರೀಕಿನಲ್ಲಿ ಮುಂಬೈನಲ್ಲಿ ಒಂದು ಅಂತರ್ಜಾತೀಯ ಗೋಷ್ಠಿ ಕಾರ್ಯಕ್ರಮ ನಡೆದಿತ್ತಂತೆ. ಆ ಒಂದು ಅಂತರ್ಜಾತೀಯ ಗೋಷ್ಠಿ ಕಾರ್ಯಕ್ರಮದಲ್ಲಿ ಈ ಡಾಕ್ಟರ್ ಪ್ರಭಾ ಬೋರ್ವಾಂಕರ್ ಅವರು ಈ ಒಂದು ಕಿವಿ ಮತ್ತು ಮೂಗನ್ನು ಚುಚ್ಚಿಸುವುದು ಈ ಆಕ್ಯುಪಂಕ್ಚರ್ ಬಗ್ಗೆ ಒಂದು ಅವರು ತನ್ನ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ರಂತೆ. ಒಂದು ಪರಿಶೋಧನಾ ವ್ಯಾಸವನ್ನು
ಅಂದ್ರೆ ಅವ್ರು ಏನೇನ್ ಇದ್ರ ಮೇಲೆ ರಿಸರ್ಚ್ ಮಾಡ್ಯಾರೋ ಆ ರಿಸರ್ಚ್ ನ ಒಂದು ಪರಿಶೋಧನದ ವ್ಯಾಸವನ್ನು ಆ ಮುಂಬೈನಲ್ಲಿ ನಡೆದಿರುವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಸಬ್ಮಿಟ್ ಮಾಡಿದ್ರು, ಸಮರ್ಪಣೆ ಮಾಡಿದ್ರು. ಅವ್ರು ಏನ್ ಹೇಳಿದಾರೆ ಅದರಲ್ಲಿ ಅಂದ್ರೆ, ಈ ಒಂದು ಕಿವಿ ಅನ್ನುವುದು ಪೂರ್ತಿ ಶರೀರಕ್ಕೆ ಪ್ರಾತಿನಿಧ್ಯ ವಹಿಸುತ್ತೆ ಅನ್ನುವ ಈ ಒಂದು ಪ್ರಾಥಮಿಕ ಸೂತ್ರವನ್ನು ಪೂರ್ವಿಕರು ಕೂಡ ಗುರುತಿಸಿ ಈ ಒಂದು ಕಿವಿಯನ್ನು ಚುಚ್ಚುವ ಸಂಪ್ರದಾಯವನ್ನು ಪ್ರವೇಶ ಮಾಡಿದ್ರು ಅಂತ ಅವರು ಧ್ರುವೀಕರಣ ಮಾಡಿ ಪರಿಶೋಧನೆ ಮಾಡಿ ಆ ವ್ಯಾಸವನ್ನು ಅಂತರ್ಜಾತಿಯ ಗೋಷ್ಠಿ ಕಾರ್ಯಕ್ರಮದಲ್ಲಿ ಅವರು ಸಮರ್ಪಿಸಿದ್ದಾರೆ. ಕೇವಲ ಅದೊಂದೇ ಅಲ್ಲ, ಈ ಕಿವಿಯನ್ನು ಚುಚ್ಚಿಸಿದ್ರಿಂದ ಏನಾಗುತ್ತೆ, ಸ್ವಲ್ಪ ತರಹದ ಈ ರೋಗ ರುಜಿನಗಳು ಅಂದ್ರೆ ಉಬ್ಬಸ, ಈ ಒಂದು ಬಿಪಿ, ಬ್ಲಡ್ ಪ್ರೆಷರ್, ರಕ್ತದ ಇದು ಒತ್ತಡ, ಮತ್ತೆ ಈ ಒಂದು ಕಿವುಡುತನ, ಮತ್ತೆ ಮೂರ್ಛ ರೋಗ, ಇಂತಹ ಸ್ವಲ್ಪ ಕೆಲವು ಸಮಸ್ಯೆಗಳಿಗೆ ಈ ಒಂದು ಕಿವಿಯನ್ನು ಚುಚ್ಚುಸದೆ ಒಂದು ಪರಿಷ್ಕಾರ ಅಂತ ಅವಳು ಡಾಕ್ಟರ್ ಪ್ರಭಾ ಬೋರ್ವಾಂಕರ್ ಅವರು ತಿಳಿಸಿದ್ದಾರಂತೆ. ಅಂದ್ರೆ ಈ ಕಿವಿ ಚುಚ್ಚಿಸೋದ್ರಿಂದ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ, ಆರೋಗ್ಯದ ಒಂದು ರೀಸನ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಕಿವಿಯಿಂದ ಕಿವಿ ಮೂಲಕವಾಗಿ ಹೃದಯಕ್ಕೆ ಒಂದು ವೇಗಸ್ ಅನ್ನುವ ನರಗಳು ಹೋಗುತ್ತೆ ಅಂತೆ. ಅದು ಹೃದಯ ಸ್ಪಂದನೆಯನ್ನು ಯಾವಾಗೂ ನಿರ್ದೇಶಿಸ್ತಾ ಇರುತ್ತೆ. ಏನು ವೇಗಸ್ ನರಗಳು, ಕಿವಿಯಿಂದ ಹೋಗುವ ವೇಗಸ್ ನರಗಳು ಹೃದಯ ಸ್ಪಂದನವನ್ನು ಅದು ನಿಯಂತ್ರಿಸುತ್ತಾ ಇರುತ್ತೆ. ಈ ಒಂದು ಕಿವಿಯಲ್ಲಿ ಯಾವಾಗ ಈ ಒಂದು ಇಯರ್ ಸ್ಟಡ್ಸ್ ಅನ್ ಇಟ್ಕೊಂತೀವಲ್ಲ, ಅದು ಸಣ್ಣವರಿದ್ದಾಗ ಏನ್ ಮಾಡ್ತಾರೆ, ಒಂದು ಬಂಗಾರದ ಕಡ್ಡಿಯಿಂದನೇ ಚುಚ್ಚಿಸುತ್ತಾರೆ. ಆ ಒಂದು ಭಾರ, ಆ ಕಮ್ಮಗಳ ಈ ಒಂದು ಇಯರ್ ಹ್ಯಾಂಗಿಂಗ್ಸ್ ಆಗಲಿ ಇಯರ್ ಸ್ಟಡ್ಸ್ ನ ಒಂದು ಭಾರ, ಅದರ ಒಂದು ವೇಟ್ ಏನ್ ಮಾಡುತ್ತೆ, ಆ ಹೃದಯಕ್ಕೆ ಹೋಗುವ ವೇಗಸ್ ನರಗಳ ಮೇಲೆ ಅದರ ಭಾರ ಹಾಕುವುದರಿಂದ ಏನಾಗುತ್ತೆ, ಅವು ಸರಿಯಾಗಿ ವೇಗಸ್ ನರಗಳು ಹೃದಯ ಸ್ಪಂದನಗಳನ್ನು ಸರಿಯಾಗಿ ನಿರ್ದೇಶಿಸ್ತಾ ಇರ್ತಾವಂತೆ. ಅಷ್ಟೇ ಅಲ್ಲದೆ ಈ ಬಂಗಾರದ ಸ್ಪರ್ಶ ಯಾವಾಗ ನಮ್ಗೆ ಈ ಶರೀರಕ್ಕೆ ತಗುಲುತ್ತೋ ಅವಾಗ ಏನಾಗುತ್ತೆ, ಈ ಸಣ್ಣ ಸಣ್ಣ ಉಪದ್ರವಗಳೆಲ್ಲ ನಿವಾರಣೆ ಆಗುತ್ತಂತೆ. ಈ ಬಂಗಾರ ಅನ್ನುವ ಮೆಟಲ್ಗೆ ಅಷ್ಟು ಶಕ್ತಿ ಇದೆ ಮಾಸ್ಟರ್ಸ್, ಬಂಗಾರಕ್ಕೆ. ಸೊ ಇತ್ತೀಚಿಗೆ ಈ ಬಂಗಾರ ಹೋಗಿ ಎಲ್ಲ ಈ ಆರ್ಟಿಫಿಷಿಯಲ್ ಆಗಿ ಸ್ಟೈಲ್ ಆಗಿ ಸ್ಟೈಲ್ಗೋಸ್ಕರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ನಲ್ಲಿ ಎಲ್ಲಾ ಆರ್ಟಿಫಿಷಿಯಲ್ ಮೆಟಲ್ಸ್, ಬೇರೆ ಬೇರೆ ಮೆಟಲ್ಸ್ ಎಲ್ಲ ಬರ್ತಾ ಇದಾವೆ. ಬಟ್ ಆ ಒಂದು ಪೂರ್ವ ಕಾಲದಲ್ಲಿ ಕೇವಲ ಬಂಗಾರ ಮತ್ತು ಬೆಳ್ಳಿಯ ಒಂದು ಯೂಸೇಜ್ ಮಾತ್ರ ಜಾಸ್ತಿ ಇತ್ತು, ಅದನ್ನ ಮಾತ್ರ ಉಪಯೋಗ ಮಾಡ್ತಾ ಇದ್ರಲ್ವಾ, ಸೊ ಅದಕ್ಕೆ ಹೇಳ್ತಾ ಇದ್ದಾರೆ. ಅಷ್ಟೇ ಆಗ್ಲಾರ್ದೆ ಈ ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಬಂಗಾರ ಏನ್ ಮಾಡುತ್ತೆ, ಬಂಗಾರ ಅನ್ನುವ ಈ ಒಂದು ಮೆಟಲ್ ಏನ್ ಮಾಡುತ್ತೆ ಅಂತಂದ್ರೆ, ವಂಧ್ಯತ್ವವನ್ನು ಹೋಗಲಾಡಿಸಿ ಗರ್ಭೋತ್ಪತ್ತಿಗೆ ಸಹಾಯಕಾರಿ ಆಗುತ್ತಂತೆ. ನೋಡಿ, ಗರ್ಭೋತ್ಪತ್ತಿ ಕೂಡ ವಂಧ್ಯತ್ವವನ್ನು ಹೋಗಲಾಡಿಸಿ ಗರ್ಭೋತ್ಪತ್ತಿ ಕೂಡ ಸಹಾಯಕಾರಿ ಆಗುತ್ತೆ ಈ ಬಂಗಾರ ಅನ್ನೋದು. ಅಷ್ಟು ಇಂಪಾರ್ಟೆಂಟ್, ಅದಕ್ಕಾಗಿ ಫಸ್ಟ್ ಇಂದ ನಾವು ಏನು ಎಲ್ಲ ಕಡೆ ಬಂಗಾರವನ್ನೇ ಧರಿಸ್ತೀವಿ, ಕೊರಳಲ್ಲಿ, ಕಿವಿಯಲ್ಲಿ, ಮೂಗಿನಲ್ಲಿ ಮೂಗ್ಪೊಟ್ಟು, ಮತ್ತೆ ಈ ಕೈಯಲ್ಲಿ ಬ್ಯಾಂಗಲ್ಸ್, ಈ ತರ ಎಲ್ಲ ಜಾಸ್ತಿ ಬಂಗಾರವನ್ನೇ ನಾವು ಈ ಒಂದು ಶರೀರಕ್ಕೆ ಟಚ್ ಆಗುವಾಗ ಧರಿಸ್ತೀವಿ. ಅಂದ್ರೆ ಅವಾಗಿಂದ ಆ ಒಂದು ಪದ್ಧತಿ ಇದೆ. ಅದ್ರ ಹಿಂದೆ ಏನು ಅಂದ್ರೆ, ಇವೆಲ್ಲ ರೀಸನ್ಸ್ ಇದೆ, ಸೈಂಟಿಫಿಕ್ ರೀಸನ್ಸ್, ಈ ತರ ಉಪಯೋಗವಾಗುತ್ತೆ ಶರೀರದ ಆರೋಗ್ಯಕ್ಕೆ ಅಂತ ನಾವು ತಿಳ್ಕೋಬೇಕು ಮಾಸ್ಟರ್ಸ್. ಜ್ಞಾನಪರವಾಗಿ ಮತ್ತೆ ಏನು ಈ ಸಂಸ್ಕಾರದ ಉದ್ದೇಶ ಅಂತಂದ್ರೆ, ಜ್ಞಾನಪರವಾಗಿ ಈ ಸಂಸ್ಕಾರದ ಮುಖ್ಯ ಉದ್ದೇಶವೇನು ಅಂತಂದ್ರೆ, ಬಂಗಾರದಂತ ಮಾತುಗಳನ್ನೇ ಕೇಳಬೇಕು, ಇಲ್ಲದೇ ಇದ್ರೆ ಕಿವಿಯನ್ನು ಮುಚ್ಚಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಂಗಾರದಂತ ಮಾತುಗಳನ್ನೇ ಕೇಳ್ಬೇಕು, ಇಲ್ಲದಂದ್ರೆ ಕಿವಿಯನ್ನು ಮುಚ್ಕೋಬೇಕು, ಅಂದ್ರೆ ವೇಸ್ಟೇಜ್ ಅನ್ನು ಒಳಗೆ ಕಳಿಸ್ಬಾರ್ದು ಅಂತ ಅರ್ಥ. ಈ ತಂದೆ ತಾಯಂದರು ಶಿಶುವನ್ನು ತಮ್ಮ ಒಂದು ಒಳಿಲಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ತಾ ಅವ್ರಿಗೆ ದೊಡ್ಡವ್ರ ಅವ್ರು ದೊಡ್ಡವ್ರಾಗ್ತಾ ಆಗ್ತಾ
ಅವ್ರೇ ಅವರ ಜೊತೆ ಕೂಡ ಈ ಒಂದು ಧ್ಯಾನವನ್ನು ಮಾಡಿಸ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಶರೀರ ಮನಸ್ಸು ಬುದ್ಧಿ ಬಂಗಾರದಂತೆ ಇದು ಹೊಳ್ತಾ ಇರುತ್ತಂತೆ. ಆ ಬಂಗಾರ ಯಾವ ತರ ಒಂದು ಸುವರ್ಣ ಅನ್ನೋದಕ್ಕೆ ಒಂದು ತೇಜಸ್ ಇರುತ್ತೋ ಅದು ಶೈನ್ ಆಗ್ತಾ ಇರುತ್ತೋ ಅದೇ ತರ ನಮ್ಮ ಮಕ್ಕಳು ಕೂಡ ಬಂಗಾರದಂತೆ, ಅವರ ಶರೀರ ಮನಸ್ಸು ಬುದ್ಧಿ ಬಂಗಾರ ಅಂತೆ ಸ್ವಚ್ಛವಾಗಿ ಅವರು ಅದು ಉಳಿತಾ ಇರುತ್ತೆ, ಕಾಂತಿಯುತವಾಗಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಇದು ಕರ್ಣವೇದ ಸಂಸ್ಕಾರದಿಂದ ಮತ್ತು ಅದರ ಹಿಂದೆ ಇರುವ ಒಂದು ಆ ಒಂದು ಆಕ್ಯುಪಂಕ್ಚರ್ ಆಗ್ಲಿ, ಒಂದು ಸೈಂಟಿಫಿಕ್ ಆಗಿ ಅದು ಯಾವ ತರ ನಮ್ಮ ಶರೀರದ ಮೇಲೆ ರೋಗಗಳನ್ನ ಕಡಿಮೆ ಮಾಡುವುದರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಈ ಕರ್ಣವೇದ ಸಂಸ್ಕಾರದಿಂದ ನಾವು ಈ ದಿನ ತಿಳ್ಕೊಂಡಿದ್ವಿ ಮಾಸ್ಟರ್ಸ್. ಮುಂದಿನ ಮತ್ತೆ ಬರುವ ಸಂಚಿಕೆಯಲ್ಲಿ ಮತ್ತಿಷ್ಟು ಜ್ಞಾನದ ಜೊತೆ ಜ್ಞಾನ ಹಂಚಿಕೊಳ್ಳುತ್ತಾ ನಾವೆಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.